ನಾನು ಹೇಳಿದ್ನಲ್ಲ 1989 2019 ನನಗೆ 4 ಬಾರಿ ನನಗೇನು ಚುನಾವಣೆಗೆ ನಿಲ್ತಕ್ಕಂಥ ಅವಕಾಶಗಳನ್ನು ನನಗೆ ನಿರಾಕರಿಸಲಾಗಿದೆ, ತಪ್ಪಿಸಲಾಗಿದೆ. ಅದ್ರ ಜೊತೆ ಜೊತೆಗೆ ಇವತ್ತು ಇಷ್ಟು ವರ್ಷಗಳಲ್ಲಿ ನಡೆದಂಥ ಎಲ್ಲ ರಾಜಕೀಯ ವಿದ್ಯಮಾನಗಳು ಇವತ್ತು ನನ್ನನ್ನು ಈ ಅನಿವಾರ್ಯ ಪರಿಸ್ಥಿತಿಗೆ ದೂಡಿದೆ. ಇವತ್ತು ಈ ನಿರ್ಧಾರ ಮಾಡಿದ್ದೀನಿ, ಇನ್ಮೇಲೆ ಆಪ್ಷನ್ಸ್ ಓಪನ್ ಇರುತ್ತೆ. ನಾನು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ 2023 ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಅಂತ ಅನ್ನೋದು ಅಲ್ಲಿಯ ಜನಗಳ ಇಚ್ಛೆ ಇದೆ. ನಾನೀಗ 10 ವರ್ಷಗಳ ಕಾಲ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದೆ, ಹಾಗಾಗಿ ಜನರ ಇಚ್ಛೆ ಇದೆ, ನಾನು ಅಲ್ಲಿ ಸ್ಪರ್ಧೆ ಮಾಡಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಯಾವ ರೀತಿ ರಾಜಕೀಯ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ ನೋಡಿಕೊಂಡು ನಾನು ನಿರ್ಧಾರವನ್ನು ಕೈಗೊಳ್ತೀನಿ. ಈಗ ನೀವು ಪಕ್ಷವನ್ನು ಇವತ್ತು ನಾನು ತೊರಿತಕ್ಕಂಥ ನಿರ್ಧಾರ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಏನಾಗುತ್ತೆ, ಏನು ಬೆಳವಣಿಗೆ ಆಗುತ್ತೆ ಗೊತ್ತಿಲ್ಲ. ಆದರೆ ಯಾವುದೇ ನಿರ್ಧಾರ ಆದರೂ ಕೂಡ ಅತಿ ಶೀಘ್ರದಲ್ಲಿ ನಾನೊಂದು ನಿರ್ಧಾರವನ್ನು ಕೈಗೊಳ್ಳಲಿದ್ದೇನೆ. ಯಾಕೆಂದರೆ ಭಾಳ ಚುನಾವಣೆಯೂ ಭಾಳ ಹತ್ತಿರಕ್ಕೆ ಬರ್ತಾ ಇದೆ, ಜನರು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನೀವು ಬಂದು ನೀವು ಚುನಾವಣೆಗೆ ಇನ್ನು ಇದಕ್ಕೆ ಅಖಾಡಕ್ಕೆ ನೀವು ಇಳಿಬೇಕು ಹಾಗೆ ಅಂತ ಹೇಳ್ಬಿಟ್ಟು, ಹಾಗಾಗಿ ನಾನೀಗ ನಿರ್ಧಾರವನ್ನು ತಗೊಳ್ಳಲೇಬೇಕಾಗುತ್ತೆ, ತುರ್ತಾಗಿ ನಿರ್ಧಾರವನ್ನು ತಗೊಳ್ಳಲೇಬೇಕಾಗುತ್ತೆ. ಕಾಂಗ್ರೆಸ್ ಪಕ್ಷ ತೊರಕಿಲ್ಲ, ಆಪರೇಷನ್ ಕಮಲ ಅಂತ.